ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಬಗ್ಗೆ ತಿಳಿಸಕ್ಕೋಸ್ಕರ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೀನಿ. ನೀವು ತಿಂಗಳಿಗೆ 1,00,000 ರೂಪಾಯಿ, 2,00,000 ರೂಪಾಯಿ, 3,00,000 ರೂಪಾಯಿ ಇನ್ನ ಹೆಚ್ಚು ರೊಕ್ಕನ ದುಡಿಬೇಕು ಅಂತ ಅನ್ಕಂತಿದ್ದೀರಾ? ಆದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ನಿಮ್ಮ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅನ್ಕಂತಿದ್ದೀರಾ? ಆದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಇನ್ನ ಎಂತ ಒಂದು ಲೇಟ್ ಮಾಡ್ತಾ ಇದ್ದಂಗೆ ಈ ಒಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಂಗೆ ಈ ವಿಡಿಯೋನ ಎಂಡ್ ಆಗೋವರೆಗೂ ನೋಡಿ. ಪ್ರತಿಯೊಂದು ಪಾಯಿಂಟ್ ಅಂಬದು ಬಹಳ ಬಹಳ ಇಂಪಾರ್ಟೆಂಟ್. ಸ್ಕಿಪ್ ಮಧ್ಯನಲ್ಲಿ ಎಲ್ಲಿ ಮಾಡಕ್ ಹೋಗ್ಬೇಡಿ. ಅಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಂದು ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಗಾಯ್ಸ್. ಅದೇನಂದ್ರೆ ಈ ವಿಡಿಯೋನ ಬೇಗ ಲೈಕ್ ಮಾಡಿ. ಯಾಕೆ ಅಂದ್ರೆ ಈ ವಿಡಿಯೋನ ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ನೀವು ಈ ವಿಡಿಯೋನ ಲೈಕ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಆಡ್ ಆಗುತ್ತೆ. ಲೈಕ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆದ್ರೆ ಬನ್ನಿ, ಇನ್ನ ಎಂತ ಒಂದು ಲೇಟ್ ಮಾಡ್ತಾ ಇದ್ದಂಗೆ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೈ ರಿಚ್ ಆನ್ಲೈನ್ ಶಾಪಿಂಗ್. ಒಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಏನಾದ್ರೆ ಅಗತ್ಯ ಸರಕುಗಳು ಯೂಸ್ ಮಾಡ್ತಾ ಇದ್ದೀರೋ ಅವರ್ನ ನೀವು ಯೂಸ್ ಮಾಡ್ತಾ ಈ ಒಂದು ಅವಕಾಶ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸ್ತಾ ಹೋದ್ರೆ ಒಂದು ಒಳ್ಳೆ ಇನ್ಕಮ್ ನ ಗಳಿಸಬಹುದು. ಅಂತ ಒಂದು ಒಳ್ಳೆ ಆಪರ್ಚುನಿಟಿ ಹೈ ರಿಚ್ ಆನ್ಲೈನ್ ಶಾಪಿಂಗ್. ನಮ್ಮ ಒಂದು ಹೈ ರಿಚ್ ಆನ್ಲೈನ್ ಶಾಪಿಂಗ್ ಪೂರ್ಣ ಹೆಸರು ಬಂದ್ಬಿಟ್ಟು ಹೈ ರಿಚ್ ಆನ್ಲೈನ್ ಶಾಪಿ ಪ್ರೈವೇಟ್ ಲಿಮಿಟೆಡ್ ಫಸ್ಟ್ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಇನ್ ದಿ ಪ್ಲಾನೆಟ್. ಕೆಲವು ಜನಕ್ಕೆ ಈ ಡೌಟ್ ಬರಬಹುದು, ಸರ್ ನಾನು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ನೋಡಿದ್ದೀನಿ, ಆದ್ರೆ ನೀವೇನ್ ಸರ್ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರಬಹುದು. ಹೌದು ರೀ, ನಮ್ಮ ಒಂದು ಹೈ ರಿಚ್ ಆನ್ಲೈನ್ ಶಾಪಿ ಫಸ್ಟ್ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಇನ್ ದಿ ಪ್ಲಾನೆಟ್. ಸೊ ಕೆಲವು ಜನಕ್ಕೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಬಗ್ಗೆ ಐಡಿಯಾ ಇರಬಹುದು, ಅವರಿಗೆ ಈ ಡೌಟ್ ಬರಬಹುದು, ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಅಂದ್ರೆ ಏನು ಸರ್ ಹೊಸದಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಆದ್ರೆ ಬನ್ನಿ, ಈಗ ನಾವು ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಅಂದ್ರೆ ಡಿಫ್ರೆನ್ಸ್ ಏನು ತಿಳ್ಕೊಳ್ಳೋಣ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಅಂಡ್ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ? ನೋಡಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿನಲ್ಲಿ ಏನೇನು ಪ್ರಾಡಕ್ಟ್ ಇರುತ್ತೆ ಅಂದ್ರೆ ಹೋಮ್ ಕೇರ್, ಹೆಲ್ತ್ ಫುಡ್, ಓರಲ್ ಕೇರ್, ಪರ್ಸನಲ್ ಕೇರ್, ಹೆಲ್ತ್ ಕೇರ್, ಸ್ಕಿನ್ ಕೇರ್, ಆಯುರ್ವೇದಿಕ್, ಅಗ್ರಿ ಪ್ರಾಡಕ್ಟ್ಸ್, ಕಾಸ್ಮೆಟಿಕ್ಸ್, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತೆಳ್ಳಿಗಾಗಕ್ಕೆ ದಪ್ಪ ಆಗಕ್ಕೆ ಜ್ಯೂಸ್ಗಳು, ಕಪ್ಪಿಗಿರೋರು ಬೆಳ್ಳಿಗಾಗಕ್ಕೋಸ್ಕರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಇರ ಒಂದು ಅಂದ ಚಂದಕ್ಕನ್ನ ಇನ್ನ ಗ್ಲೋಗೆ ಕಾಣಿಸಕ್ಕೋಸ್ಕರ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಸೊ ಈ ತರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪರ್ಚೇಸ್ ಮಾಡಕ್ಕೆ ಹೆವಿ ಕಾಸ್ಟ್ ಇರ ಒಂದು ಪ್ರಾಡಕ್ಟ್ಸ್ ಗಳು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿನಲ್ಲಿ ಇದಾವೆ. ಸೊ ಅಂತ ಕಂಪನಿಗಳೇ ಆಮ್ವೇ, ವೆಸ್ಟೀಜ್, ಮೋಡಿಕೇರ್, ಟೆಪ್ಪರ್ವೇರ್, ಫಾರ್ ಎವರ್ ಲಿವಿಂಗ್, ಹೆರ್ಬಲ್ ಲೈಫ್, ಮೈ ಲೈಫ್ ಸ್ಟೈಲ್. ಸೊ ಇನ್ನ ಬಹಳಷ್ಟು ಕಂಪನಿಗಳು ಕೆಲ್ಸಕ್ ಬರ್ತಿರೋ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್, ಹೆಲ್ತ್ ಕೇರ್, ಸ್ಕಿನ್ ಕೇರ್, ಸೊ ಇಂತ ಒಂದು ಕಂಪನಿಗಳಲ್ಲಿ ಇದಾವೆ. ಸೊ ಇಂತ ಕಂಪನಿಗಳನ್ನ ನಾವು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಅಂತ ಹೇಳಬಹುದು. ಆದ್ರೆ ಈಗ ನಾವು ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ನಮ್ಮ ಕಂಪನಿ, ನಮ್ಮ ಹೈ ರಿಚ್ ಕಂಪನಿ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ. ಅದರಲ್ಲಿ ಫಸ್ಟ್ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಇನ್ ದಿ ಪ್ಲಾನೆಟ್ ನಮ್ಮ ಒಂದು ಹೈ ರಿಚ್ ಆನ್ಲೈನ್ ಶಾಪಿ. ನಮ್ಮ ಹೈ ರಿಚ್ ಆನ್ಲೈನ್ ಶಾಪಿ ಕಂಪನಿನ ಯಾಕೆ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿ ಅಂತ ಹೇಳ್ತಾರಂದ್ರೆ, ನೀವು ನಮ್ಮ ಹೈ ರಿಚ್ ಆನ್ಲೈನ್ ಶಾಪಿನಲ್ಲಿ ನಿಮ್ಮ ಮನೆಯಲ್ಲಿ ಪ್ರೀವಿಯರ್ಸ್ 20 ವರ್ಷದಿಂದ 30 ವರ್ಷದಿಂದ ಏನಾದ್ರೆ ಗ್ರೋಸರಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರೋ, ಸೊ ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇನ್ಕಮ್ ನ ಅರ್ನ್ ಮಾಡ್ಕೊಣ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನಮ್ಮ ಹೈ ರಿಚ್ ಆನ್ಲೈನ್ ಶಾಪಿ. ನೀವು ಜಸ್ಟ್ ಶಾಪ್ ನ ಚೇಂಜ್ ಮಾಡಿ ಬ್ರ್ಯಾಂಡ್ ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪ್ರೀವಿಯರ್ಸ್ 20 ವರ್ಷ 30 ವರ್ಷದಿಂದ ಏನಾದ್ರೆ ಮಾರ್ಕೆಟ್ ನಲ್ಲಿ ಬ್ರ್ಯಾಂಡ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರೋ, ಅವರನ್ನೇ ಯೂಸ್ ಮಾಡ್ತಾ ಹೋಗಿ ನಾವು ಈ ಆಪರ್ಚುನಿಟಿ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸ್ತಾ ಹೋದ್ರೆ ಒಳ್ಳೆ ಇನ್ಕಮ್ ನ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಾವು ಗಳಿಸಬಹುದು. ಸೊ ಗಾಯ್ಸ್, ಈಗ ನಿಮಗೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಅಂಡ್ ಮಲ್ಟಿ ಲೆವೆಲ್ ಮರ್ಕಂಟೈಲ್ ಕಂಪನಿಗಿರ ಒಂದು ಡಿಫ್ರೆನ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕಂತ ಇದ್ದೀನಿ. ಸೊ ಇಂತ ಒಂದು ಗ್ರೇಟ್ ಅವಕಾಶವನ್ನ ಕ್ರಿಯೇಟ್ ಮಾಡಿರೋರು ಯಾರು ಅಂದ್ರೆ ಮೀಟ್ ಅವರ್ ಕಂಪನಿ ಫೌಂಡರ್ ಮಿಸ್ಟರ್ ಪ್ರತಾಪಂ ಕೆ ಡಿ ಅವರು ಅಂಡ್ ಮೀಟ್ ಅವರ್ ಕಂಪನಿ ಕೋ ಫೌಂಡರ್ ಮಿಸ್ ಶ್ರೀನಾ ಪ್ರತಾಪಂ ಅವರು. ಸೊ ಇವರೇ ಈ ಒಂದು ಗ್ರೇಟ್ ಅವಕಾಶವನ್ನ ಕ್ರಿಯೇಟ್ ಮಾಡಿರೋ ಗ್ರೇಟ್ ವ್ಯಕ್ತಿಗಳು. ಅದರಲ್ಲಿ ಕೂಡ ನಮ್ಮ ಸೌತ್ ಇಂಡಿಯನ್ಸ್ ರೀ, ನಮ್ಮ ಒಂದು ಕಂಪನಿ ಮ್ಯಾನೇಜ್ಮೆಂಟ್ ಅಂಡ್ ಹಾಗೆ ನಮ್ಮ ಒಂದು ಕಂಪನಿ ಕೇರಳ ಬೇಸ್ಡ್ ಕಂಪನಿ ರೀ. ನಮ್ಮ ಕಂಪನಿಗೆ ಸಂಬಂಧಪಟ್ಟಿರೋ ಹೆಡ್ ಆಫೀಸ್ ಕೇರಳ ತ್ರಿಶೂಲ್ನಲ್ಲಿ ಇದೆ.
ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಕಂಪನಿ ಸ್ಟಾರ್ಟ್ ಆಗಿರೋದು 2016 ನಲ್ಲಿ ನಮ್ಮ ಹೈರಿಚ್ ಕಂಪನಿ ಸ್ಟಾರ್ಟ್ ಆಗಿದ್ದಾಗ ಯಾವ ತರ ಇದು ಇಲ್ಲಿ ಒಂದು ಸಣ್ಣ ಪಿಕ್ಚರ್ ನಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಕಂಪನಿ ಸ್ಟಾರ್ಟ್ ಆಗಿದ ಸಮಯಲಿದ್ದ ಅಂದ್ರೆ 2016 to 2022 ಈ ಟೈಮ್ ಗ್ಯಾಪ್ ನಲ್ಲಿ ಯಾವ ರೇಂಜ್ ಗೆ ಯಾವ ಮಟ್ಟಕ್ಕೆ ಡೆವಲಪ್ ಆಗಿದೋ ಈ ಫೋಟೋವನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಕಂಪನಿ ಒಂದೇ ಅಲ್ಲರಿ ಕಂಪನಿ ನಲ್ಲಿ ವರ್ಕ್ ಮಾಡ್ತಿರೋ ಲೀಡರ್ ಗಳು ಕೂಡ ಜೀರೋ ಲಿದ್ದ ಹೀರೋ ತರ ಡೆವಲಪ್ ಆಗಿದ್ದಾರೆ ಹಾಗೆ ಕಂಪನಿಗೆ ಸಂಬಂಧಪಟ್ಟಿದ 8 ಮೈಲ್‌ಸ್ಟೋನ್ಸ್ ಬಗ್ಗೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಬೇಕಂದ್ರೆ ಈ ವಿಡಿಯೋವನ್ನ ಪಾಸ್ ಮಾಡ್ಕಬಿಟ್ಟು ನೋಡ್ರಿ ಯಾಕಂದ್ರೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ವಿಡಿಯೋ ಲೆಂತಿಗೆ ಆಗುತ್ತೆ ಕಂಪನಿಗೆ ಸಂಬಂಧಪಟ್ಟಿರೋ ವಿಷನ್ ಏನಂದ್ರೆ 2025 ಒಳಗೆ ಆಲ್ ಓವರ್ ಇಂಡಿಯಾ ವೈಡ್ ಕಂಪನಿಗೆ ಸಂಬಂಧಪಟ್ಟಿರೋ ಸೂಪರ್ ಮಾರ್ಕೆಟ್ ಫ್ರಾಂಚೈಸಿ ಸ್ಟೋರ್ ಪ್ರತಿಯೊಂದು ಏರಿಯಾ ಪಿನ್ ಕೋಡ್ ಮೇಲೆ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಕಂಪನಿಗೆ ವಿಷನ್ ಇದೆ Who we are, ನಾವು ಯಾರು ನಾವು ಕಸ್ಟಮರ್ಗಳು ಸೊ ಹೀಗೆ ನಾವು ನಮ್ಮ ಹೈರಿಚ್ ಆನ್ಲೈನ್ ಶಾಪಿನಲ್ಲಿ ಯಾವ ತರ ಕಸ್ಟಮರ್ ನಂಗೆ ಜಾಯಿನ್ ಆಗಬೇಕು ಎವ್ರಿ ಡೇ ಒಳ್ಳೆ ಇನ್ಕಮ್ ನ ಯಾವ ತರ ಗಳಿಸಬಹುದು ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಾವು ಹೈರಿಚ್ ಆನ್ಲೈನ್ ಶಾಪಿನಲ್ಲಿ ಜಾಯಿನ್ ಆಗಬೇಕು ಅಂದ್ರೆ ಲೈಫ್ ನಲ್ಲಿ ಜಸ್ಟ್ ಒಂದೇ ಒಂದು ಸಾರಿ 699 ರೂಪೀಸ್ ನ ಇಟ್ಟು ನಿಮ್ಮ ಒಂದು ಐಡಿ ವನ್ನ ಆಕ್ಟಿವೇಟ್ ಮಾಡ್ಕಬೇಕಾಗುತ್ತೆ ಆಕ್ಟಿವೇಟ್ ಮಾಡ್ಕಣದು ಆದ್ಮೇಲೆ ಈ 699 ರೂಪೀಸ್ ಮುಖಾಂತರ ಕಂಪನಿ ನಮಗೆ ಏನು ಕೊಡುತ್ತೆ ಅಂದ್ರೆ ಒಂದು 699 ರೂಪೀಸ್ ವರ್ತ ಆಫ್ ರೆಡೀಮ್ ಕೂಪನ್ ವನ್ನ ಕೊಡುತ್ತೆ ಈ ಒಂದು ರೆಡೀಮ್ ಕೂಪನ್ ವನ್ನ ನಮ್ಮ ಒಂದು ಡ್ಯಾಶ್ಬೋರ್ಡ್ ನಲ್ಲಿ ನಾವು ನೋಡ್ಕಬಹುದು ಸೊ ಹೀಗೆ ನಾವು ಈ ಒಂದು ರೆಡೀಮ್ ಕೂಪನ್ ಬೆನಿಫಿಟ್ ವನ್ನ ತಿಳ್ಕೊಳ್ಳೋಣ ಬನ್ನಿ ಫಾರ್ ಎನ್ ಎಕ್ಸಾಂಪಲ್ ನೀವು ನಮ್ಮ ಹೈರಿಚ್ ಸೂಪರ್ ಮಾರ್ಕೆಟ್ ನಲ್ಲಿ ನಿಮ್ಮನಿಗೆ ಬೇಕಾಗಿರುವಂತ ಗ್ರೋಸರಿ ಪ್ರಾಡಕ್ಟ್ಸ್ ಒಂದು 2000 ರೂಪಾಯಿ ಪರ್ಚೇಸ್ ಮಾಡಿದಿರಿ ಅನ್ಕೊಳ್ಳಿ ಆ ಪರ್ಚೇಸ್ ಮಾಡಿದ 2000 ರೂಪೀಸ್ ನಲ್ಲಿ ನಮಗೆ 8% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸೊ ನೀವು ಈ ತರ ಎವ್ರಿ ಮಂತ್ ನಿಮ್ಮನಿಗೆ ಬೇಕಾಗಿರೋ ಗ್ರೋಸರಿ ಪ್ರಾಡಕ್ಟ್ ಗಳನ್ನ ನೀವು ಪರ್ಚೇಸ್ ಮಾಡೋದ್ರಲ್ಲಿದ್ದ ನೀವು ಪರ್ಚೇಸ್ ಮಾಡ್ತಾ ಹೋದ್ರೆ ಅದರಲ್ಲಿದ್ದ ಎವ್ರಿ ಪರ್ಚೇಸ್ ನಲ್ಲಿ 8% ನಿಮಗೆ ಕ್ಯಾಶ್ ಬ್ಯಾಕ್ ಆಡ್ ಆಗುತ್ತೆ ಎದುರಿನಲ್ಲಿದ್ದ ಆಡ್ ಆಗುತ್ತೆ ಅಂದ್ರೆ ನೀವು ಸ್ಟಾರ್ಟಿಂಗ್ ನಲ್ಲಿ ಏನಾದ್ರೂ ಐಡಿ ಆಕ್ಟಿವೇಶನ್ ಕೋಸ್ಕರ 699 ರೂಪೀಸ್ ಪೇ ಮಾಡಿರ್ತಿರೋ ಸೊ ಅದರಲ್ಲಿದ್ದ ಮೈನಸ್ ಹಾಕಂತ ನಿಮಗೆ ರೆಡ್ಯೂಮ್ ಆಗಿ ಕ್ಯಾಶ್ ಬ್ಯಾಕ್ ಮುಖಾಂತರ ನೀವು ಪೇ ಮಾಡಿರೋ ಅಮೌಂಟ್ ನಿಮಗೆ ರಿಟರ್ನ್ ಬರುತ್ತೆ ಸೊ ಈ ತರ ಈ ಒಂದು ರೆಡೀಮ್ ಕೂಪನ್ ಬೆನಿಫಿಟ್ ಇದೆ ಹೀಗೆ ನಾವು ನಮ್ಮ ಹೈರಿಚ್ ಆನ್ಲೈನ್ ಶಾಪಿನಲ್ಲಿ ಎವ್ರಿ ಡೇ 800 ರೂಪಾಯಿಲಿದ್ದ ಹಿಡಿದು 15,000 ರೂಪಾಯಿ ಯಾವ ತರ ಗಳಿಸಬಹುದು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಹೈರಿಚ್ ಆನ್ಲೈನ್ ಶಾಪಿನಲ್ಲಿ 3 ಟೈಪ್ಸ್ ಆಫ್ ಇನ್ಕಮ್ ಇದೆ ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಪರ್ಚೇಸ್ ಇನ್ಕಮ್ ಸೆಕೆಂಡ್ ಬಂದ್ಬಿಟ್ಟು ಸೆಲ್ಫ್ ರೀಪರ್ಚೇಸ್ ಇನ್ಕಮ್ ಅಂಡ್ ಥರ್ಡ್ ಬಂದ್ಬಿಟ್ಟು ರೀಪರ್ಚೇಸ್ ಇನ್ಕಮ್ ಹೀಗೆ ನಾವು ಫಸ್ಟ್ ಪರ್ಚೇಸ್ ಇನ್ಕಮ್ ಬಗ್ಗೆ ತಿಳ್ಕೊಳ್ಳೋಣ ಆದ್ರೆ ಹೀಗೆ ನಾವು ಎವ್ರಿ ಡೇ 5,000 ರೂಪಾಯಿ ಯಾವ ತರ ಗಳಿಸಬಹುದು ತಿಳ್ಕೊಳ್ಳೋಣ ನೀವು ನಿಮ್ಮ ಒಂದು ಐಡಿ ವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಆದ್ಮೇಲೆ ಬೈನರಿ ಪ್ಲಾನ್ ಅಂತ ಹೇಳ್ಬಿಟ್ಟು ಇದೆ ಇದರಲ್ಲಿ ನೀವು ಸಖತ್ತಾಗಿ ಮಣಿನ ಅರ್ನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಒಂದು ಐಡಿ ವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಆದ್ಮೇಲೆ ನಿಮಗೆ ಎರಡು ಟೀಮ್ ಇರುತ್ತೆ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಅಂತ ಹೇಳ್ಬಿಟ್ಟು ಸೊ ಲೆಫ್ಟ್ ಸೈಡ್ ನಲ್ಲಿ ಒಬ್ಬರನ್ನ ಅಂಡ್ ರೈಟ್ ಸೈಡ್ ನಲ್ಲಿ ಒಬ್ಬರನ್ನ ನೀವು 700 ರೂಪೀಸ್ ತಗೆ ಐಡಿನ ಆಕ್ಟಿವೇಟ್ ಮಾಡ್ಕೊಂಡು ಜಾಯಿನ್ ಮಾಡಿಸಿದ್ರೆ ಲೆಫ್ಟ್ ಸೈಡ್ ಇದ್ದ 200 BB ಬರುತ್ತೆ ಅಂಡ್ ರೈಟ್ ಸೈಡ್ ಇದ್ದ 200 BB ಬರುತ್ತೆ ಈ ತರ ಲೆಫ್ಟ್ ಸೈಡ್ 200 BB ರೈಟ್ ಸೈಡ್ 200 BB ಪೇರ್ ಮ್ಯಾಚ್ ಆಗುದ್ರೆ ನಿಮಗೆ ಬರ ಇನ್ಕಮ್ 200 ರೂಪೀಸ್ ಹಾಗೆ ನಿಮ್ಮ ಡೈರೆಕ್ಟ್ ಜಾಯಿನ್ ಆಗುದ್ರೇನೆ ನಿಮಗೆ ಇನ್ಕಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ರೂಲ್ ಏನೂ ಇಲ್ಲ ಅವ್ರ ಕಲೆಗಡೆ ಆದ್ರೂ ನಿಮಗೆ ಇನ್ಕಮ್ ಬರುತ್ತೆ ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ ಒಬ್ರು ಜಾಯಿನ್ ಆದ್ರು ಅಂಡ್ ಲೆಫ್ಟ್ ಸೈಡ್ ಜಾಯಿನ್ ಆಗಿದ್ಕೆ 200 BB ಬಂತು ಅಂಡ್ ರೈಟ್ ಸೈಡ್ ನಲ್ಲಿ ಕೂಡ ಡೆಪ್ತ್ ನಲ್ಲಿ ಎಲ್ಲೋ ಒಂದು ಜಾಯಿನ್ ಆಗಿದ್ರು ಒಬ್ರು ಜಾಯಿನ್ ಆಗಿದ್ರು ಅವ್ರ ಕಡೆಲಿದ್ದ ನಿಮಗೆ 200 BB ಬರುತ್ತೆ ಸೊ ಲೆಫ್ಟ್ ಸೈಡ್ 200 BB ರೈಟ್ ಸೈಡ್ 200 BB ಪೇರ್ ಮ್ಯಾಚ್ ಆಗ್ಬಿಟ್ಟು ಲಾಸ್ಟ್ ಟೈಮ್ ನಿಮಗೆ ಯಾವ ತರ 200 ರೂಪೀಸ್ ಬಂದಿದ್ದು ಅದೇ ತರನೇ ಇನ್ನೊಂದ್ ಸಾರಿ 200 ರೂಪೀಸ್ ನಿಮಗೆ ಬರುತ್ತೆ ಇದನ್ನೇ ಪೇರ್ ಮ್ಯಾಚ್ ಇನ್ಕಮ್ ಅಂತ ಹೇಳ್ತಾರೆ ಈ ಪೇರ್ ಮ್ಯಾಚ್ ಇನ್ಕಮ್ ನೀವು ಡೈಲಿ ತಗಬಹುದು ಒಂದು ವೇಳೆ ಇವತ್ತು ಲೆಫ್ಟ್ ಸೈಡ್ 5 ಮೆಂಬರ್ಸ್ ರೈಟ್ ಸೈಡ್ 10 ಮೆಂಬರ್ಸ್ ಆಗಿದ್ದಾರೆ ಅನ್ಕೊಳ್ಳಿ ಅಂದ್ರೆ 5 ಪೇರ್ ಮ್ಯಾಚ್ ಆಗ್ಬಿಟ್ಟು ನಿಮಗೆ ಬರ ಇನ್ಕಮ್ ಬರುತ್ತೆ ಬಟ್ ಏನಾದ್ರೆ ಇನ್ನ ಒಂದು ರೈಟ್ ಸೈಡ್ ನಲ್ಲಿ ಇರ ಒಂದು 5 ಪೇರ್ ಮ್ಯಾಚ್ ಇವತ್ತು ಆಗಲ್ಲ ಬೇರೆ ಕಂಪನಿಗಳಲ್ಲಾದ್ರೆ ಕಂಪನಿಗಳು ತಿಂದು ಬಿಡ್ತಾವೆ ಬಟ್ ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಕಂಪನಿನಲ್ಲಿ ಇವತ್ತು ನೀವು ಪೇರ್ ಮ್ಯಾಚ್ ಮಾಡ್ಕೊಂಡಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ಇರುತ್ತೆ ಸೊ ನಿಮ್ಮ ಲೈಫ್ ಟೈಮ್ ನಲ್ಲಿ ನೀವು ಯಾವಾಗಾದ್ರೂ ಆ ಒಂದು ಬಿವಿ ನ ಪೇರ್ ಮ್ಯಾಚ್ ಮಾಡ್ಕೊಬಿಟ್ಟು ಇನ್ಕಮ್ ನ ಗಳಿಸಬಹುದು ಅಂಡ್ ಹಾಗೆ ಒಂದು ಸಿಂಗಲ್ ಐಡಿ ಮೇಲೆ
ಪರ್ ಡೇ ಮ್ಯಾಕ್ಸಿಮಮ್ 25 ಪೇರ್ ಮ್ಯಾಚ್ ಗಳು ನಾವು ಮಾಡ್ಕೋಬಹುದು. 25 ಪೇರ್ ಮ್ಯಾಚಸ್ ಅಂದ್ರೆ ಎವ್ರಿ ಡೇ ಒಂದು ಐಡಿ ಮೇಲೆ 5000 ರೂಪಾಯಿ ನೀವು ತಗಬಹುದು. 5000 ರೂಪಾಯಿ ಎವ್ರಿ ಡೇ ಅಂದ್ರೆ ತಿಂಗಳಿಗೆ 150000 ರೂಪಾಯಿ ಆಗುತ್ತೆ. ತಿಂಗಳಿಗೆ 150000 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ 18 ಲಕ್ಷ ರೂಪಾಯಿ ನೀವು ಗಳಿಸಬಹುದು. ಓನ್ಲಿ ಬೈನರಿ ಪ್ಲಾನ್ ಇನ್ಕಮ್ ಅಲ್ಲ, ನಮ್ಮ ಒಂದು ಹೈರಿಚ್ ಆನ್ಲೈನ್ ಶಾಪಿಂಗ್ ಅಲ್ಲಿ ರೀಪರ್ಚೇಸ್ ಇನ್ಕಮ್ ಇದೆ. ಅದರ ಬಗ್ಗೆ ತಿಳ್ಕೊಳ್ಳೋ ಮುಂಚೆನೆ ನಾವು ಎವ್ರಿ ಡೇ ಓನ್ಲಿ 5000 ರೂಪಾಯಿ ಅಲ್ಲ 15000 ರೂಪಾಯಿ ಯಾವ ತರ ಗಳಿಸಬಹುದು ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕೆಲವು ಜನ ಯೋಚನೆ ಮಾಡ್ತಾ ಇರಬಹುದು, ಏನ್ ಸರ್ ಎವ್ರಿ ಡೇ 5000 ರೂಪಾಯಿ, ನನಗೆ ಇನ್ನ ಹೆಚ್ಚು ಡ್ರೀಮ್ಸ್ ಇದಾವೆ, ನನ್ನ ಡ್ರೀಮ್ಸ್ ಗೆ ಸೂಟ್ ಆಗ ಪ್ಲಾನ್ ಇದೇನಾ ಅಂತ ಹೇಳ್ಬಿಟ್ಟು ಕೆಲವು ಜನ ಯೋಚನೆ ಮಾಡ್ತಾ ಇರಬಹುದು. ನಿಮ್ಮಂತ ಡ್ರೀಮರ್ಸ್ ಗೋಸ್ಕರನೆ ನಮ್ಮ ಒಂದು ಹೈರಿಚ್ ಆನ್ಲೈನ್ ಶಾಪಿಂಗ್ ಅಲ್ಲಿ ಬ್ಯೂಟಿ ಏನಪ್ಪಾ ಅಂದ್ರೆ ಒಂದು ಪಾನ್ ಕಾರ್ಡ್ ಮೇಲೆ 3 ಐಡಿಗಳನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸಿಂಗಲ್ ಐಡಿನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಲೆಫ್ಟ್ ನಲ್ಲಿ ಇಬ್ರು ರೈಟ್ ನಲ್ಲಿ ಇಬ್ರು ಜಾಯಿನ್ ಮಾಡಿಸ್ರೆ ನಿಮಗೆ 400 ರುಪೀಸ್ ಬರುತ್ತೆ. ಒಂದು ವೇಳೆ ನೀವು 3 ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಬಿಟ್ಟು ಲೆಫ್ಟ್ ಸೈಡ್ ಐಡಿ ಕೆಳಗೆ ಇಬ್ಬರನ್ನ ರೈಟ್ ಸೈಡ್ ಐಡಿ ಕೆಳಗೆ ಇಬ್ಬರನ್ನ ನೀವು ಜಾಯಿನ್ ಮಾಡಿಸಿದ್ರೆ ಮೇನ್ ಐಡಿನಲ್ಲಿ 400 ರುಪೀಸ್ ಬರುತ್ತೆ, ಆ್ಯಂಡ್ ಲೆಫ್ಟ್ ಐಡಿನಲ್ಲಿ 200 ರುಪೀಸ್, ರೈಟ್ ಐಡಿನಲ್ಲಿ 200 ರುಪೀಸ್, ಟೋಟಲ್ ಲೆಕ್ಕ ಹಾಕಿದ್ರೆ 800 ರುಪೀಸ್ ಬರುತ್ತೆ. ಸೊ ಈ ತರ ನೀವು 3 ಐಡಿಗಳ ಮೇಲೆ ವರ್ಕ್ ಮಾಡಿದ್ರೆ ಡಬಲ್ ಬೆನಿಫಿಟ್ ಇರುತ್ತೆ. ಸೊ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಬಿಟ್ಟು ಟ್ರೈಪ್ಯಾಡ್ ಐಡಿ ಅಕ್ಕಳಿ, ಟ್ರೈಪ್ಯಾಡ್ ಐಡಿಗೆ 2100 ರೂಪಾಯಿ ಆಗುತ್ತೆ. ಸೊ ಫ್ಯೂಚರ್ನಲ್ಲಿ ಒಂದು ಐಡಿ ಮೇಲೆ ನೀವು ಎಷ್ಟು ವರ್ಕ್ ಮಾಡಿದ್ರು ತಗೊಳೋದು 5000 ರೂಪಾಯಿ, ಅದೇ 3 ಐಡಿಗಳು ನಿಮ್ಮವೇ ಆಗಿದ್ರೆ ಎವ್ರಿ ಡೇ 3 ಐಡಿಗಳ ಮೇಲೆ 15000 ರುಪೀಸ್ ಅರ್ನ್ ಮಾಡಬಹುದು. ಎವ್ರಿ ಡೇ 15000 ರೂಪಾಯಿ ಅಂದ್ರೆ ಅದೇ ಒಂದು ತಿಂಗಳಿಗೆ 450000 ರೂಪಾಯಿ ನೀವು ಗಳಿಸಬಹುದು. ಅದೇ ವರ್ಷ ಆಗಿದ್ರೆ 54 ಲಕ್ಷ ರೂಪಾಯಿ ನೀವು ಗಳಿಸಬಹುದು. ಆದ್ರೆ ಬನ್ನಿ, ಈಗ ನಾವು ಫ್ಯೂಚರ್ ಬಗ್ಗೆ ಇನ್ನ ದೊಡ್ಡದಾಗಿ ಯೋಚನೆ ಮಾಡೋಣ. ಎವ್ರಿ ಡೇ 35000 ರೂಪಾಯಿ ಯಾವ ತರ ಗಳಿಸಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೀವು 7 ಐಡಿಸ್ ಗಳ ಮೇಲೆ ವರ್ಕ್ ಮಾಡೋದ್ರಲ್ಲಿದ್ದ ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಯಾರನ್ನ 2 ಎಕ್ಸ್ಟ್ರಾ ಐಡಿಗಳು ಹಾಕೊಂಡು 7 ಐಡಿಸ್ ಮೇಲೆ ನೀವು ವರ್ಕ್ ಮಾಡೋದ್ರಲ್ಲಿದ್ದ. ಸಿಂಗಲ್ ಐಡಿ ಮೇಲೆ ದಿವಸಕ್ಕೆ 5000 ರೂಪಾಯಿ ಕ್ಯಾಪಿಂಗ್ ಇದ್ರೆ 3 ಐಡಿಗಳ ಮೇಲೆ ನೀವು ಡೈಲಿ 35000 ರೂಪಾಯಿ ಗಳಿಸಬಹುದು. ಜಸ್ಟ್ ಒನ್ ಡೇ ಇನ್ಕಮ್ 35000 ರೂಪಾಯಿ ಇದ್ರೆ ಅದೇ ತಿಂಗಳಿಗೆ 1,50,000 ರೂಪಾಯಿ ನೀವು ಗಳಿಸಬಹುದು. ಇನ್ನ ಒಂದು ವರ್ಷ ಆದ್ರೆ 1,26,00,000 ರೂಪಾಯಿ ನೀವು ಗಳಿಸಬಹುದು. ಸೊ ಇದು ಕಂಪ್ಲೀಟ್ ಆಗಿ ಬೈನರಿ ಪ್ಲಾನ್ ಗೆ ಸಂಬಂಧಪಟ್ಟಿರ ಇನ್ಕಮ್. ಬೈನರಿ ಪ್ಲಾನ್ ನಲ್ಲಿ ಗಾಯ್ಸ್ ನಾವು ಎಂತ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ದಂಗೆ ಓನ್ಲಿ ಟೀಮ್ ಬಿಲ್ಡ್ ಮಾಡ್ತಾ ಒಳ್ಳೆ ಇನ್ಕಮ್ ನ ಅರ್ನ್ ಮಾಡ್ಕೋಬಹುದು. ನಿಮ್ಮ ಏರಿಯಾನಲ್ಲಿ ಹೈರಿಚ್ ಸೂಪರ್ ಮಾರ್ಕೆಟ್ ಇದ್ರೂ ಇಲ್ತಿದ್ರು ಬೈನರಿ ಪ್ಲಾನ್ ನಲ್ಲಿ ನೀವು ಒಳ್ಳೆ ಇನ್ಕಮ್ ನ ಗಳಿಸಬಹುದು. ಈಗ ನಾವು ರೀಪರ್ಚೇಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಕಂಪನಿಗೆ ಒಂದು ಸ್ಲೋಗನ್ ಇದೆ, ಅದೇನಂದ್ರೆ ದುಕಾನ್ ಬದಲು ಬ್ರ್ಯಾಂಡ್ ನೈ ಅಂತ ಹೇಳ್ಬಿಟ್ಟು, ಅಂದ್ರೆ ನಾವು ಒಟ್ಟು ಶಾಪ್ ನ ಚೇಂಜ್ ಮಾಡಬೇಕಾಗುತ್ತೆ, ಆದ್ರೆ ಬ್ರ್ಯಾಂಡ್ ಗಳನ್ನ ಅಲ್ಲ, ನಿಮ್ಮ ಮನೆಗೆ ಬೇಕಾಗಿರಂತ ಗ್ರೋಸರಿ ಪ್ರಾಡಕ್ಟ್ ಗಳನ್ನ ನೀವು ಪರ್ಚೇಸ್ ಮಾಡ್ತಾ ಹೋದ್ರೆ ಈ ಒಂದು ರೀಪರ್ಚೇಸ್ ಇನ್ಕಮ್ ನೀವು ಅರ್ನ್ ಮಾಡಬಹುದು. ಆದ್ರೆ ಬನ್ನಿ, ಈಗ ನಾವು ಈ ಒಂದು ರೀಪರ್ಚೇಸ್ ಇನ್ಕಮ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಅಲ್ಲಿ ನೀವು 699 ರುಪೀಸ್ ತಾಗೆ ಐಡಿನ ಆಕ್ಟಿವೇಟ್ ಮಾಡ್ಕೊಂಡು ಜಾಯಿನ್ ಆಗೋದ್ರಲ್ಲಿದ್ದ ನೀವು ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು 2-20% ಲೈಫ್ ಟೈಮ್ ಡಿಸ್ಕೌಂಟ್ ಇರುತ್ತೆ. ಈಗ ನಿಮಗೆ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಗ್ಗೆ ಹೇಳ್ತೀನಿ ನೋಡಿ. ನೀವು ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿದ್ದ ಲೈಫ್ ಟೈಮ್ ನಿಮಗೆ 30% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಅಲ್ಲಿ ಓನ್ಲಿ ರೀಪರ್ಚೇಸ್ ಮಾಡಿದ್ರೇನೆ ಇನ್ಕಮ್ ಅಂತ ಏನೂ ಇಲ್ಲ. ಸ್ಟಾರ್ಟಿಂಗ್ ನಲ್ಲಿ ನೀವು ಬೈನರಿ ಇನ್ಕಮ್ ಮೇಲೆ ಫೋಕಸ್ ಮಾಡಿ, ಫ್ಯೂಚರ್ ನಲ್ಲಿ ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಸೂಪರ್ ಮಾರ್ಕೆಟ್ ಬಂದವಾಗ ರೀಪರ್ಚೇಸ್ ಇನ್ಕಮ್ ಮೇಲೆ ಫೋಕಸ್ ಮಾಡಿ. ಸೊ ನಮ್ಮ ಕಂಪನಿಗೆ ಸಂಬಂಧಪಟ್ಟಿರ ಸೂಪರ್ ಮಾರ್ಕೆಟ್ ಆಲ್ ಓವರ್ ಇಂಡಿಯಾ ವೈಡ್ ಓಪನ್ ಆಗ್ತಾ ಇದಾವೆ. ಕೇರಳನಲ್ಲಿ ಆಲ್ರೆಡಿ ಎವ್ರಿ ಪಿನ್ ಕೋಡ್ ಮೇಲೆ ನಮ್ಮ ಹೈರಿಚ್ ಆನ್ಲೈನ್ ಶಾಪಿಂಗ್ ಸೂಪರ್ ಮಾರ್ಕೆಟ್ ಓಪನ್ ಆಗಿದಾವೆ. ನಮ್ಮ ಒಂದು ಬಿಸ್ನೆಸ್ ಹೇಳಬೇಕಂದ್ರೆ ಇನ್ನ ಅರ್ಲಿ ಸ್ಟೇಜ್ ನಲ್ಲೇ ಇದೆ. ಸೊ ಇನ್ ಫ್ಯೂಚರ್ ನಲ್ಲಿ ಪ್ರತಿ ಒಂದು ಏರಿಯಾ ಪಿನ್ ಕೋಡ್ ಮೇಲೆ ಹೈರಿಚ್ ಸೂಪರ್ ಮಾರ್ಕೆಟ್ ಫ್ರಾಂಚೈಸಿ ಸ್ಟೋರ್ ಓಪನ್ ಮಾಡಲೇಬೇಕು ಅಂತೇಳಿ ಕಂಪನಿ ಒಂದು ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಬಿಸ್ನೆಸ್ ಅರ್ಲಿ ಸ್ಟೇಜ್ ನಲ್ಲಿ ಇದೆ. ಇನ್ ಫ್ಯೂಚರ್ ನಲ್ಲಿ ನಮ್ಮ ಒಂದು ಟೀಮ್ ಮುಖಾಂತರ ನಾವು ಹೈರಿಚ್ ಫ್ರಾಂಚೈಸಿ ಸ್ಟೋರ್ ಗಳು ಓಪನ್ ಮಾಡಕ್ಕೋಸ್ಕರ ಪ್ಲಾನ್ ಮಾಡಬಹುದು. ಈಗ ನಾವು ಥರ್ಡ್ ಟೈಪ್ ಆಫ್ ಇನ್ಕಮ್ ಬಗ್ಗೆ ತಿಳ್ಕೊಳ್ಳೋಣ, ಅದೇ ರೀಪರ್ಚೇಸ್ ಇನ್ಕಮ್.
ರೀಪರ್ಚೇಸ್ ಇನ್ಕಮ್ ಅನ್ನೋದು ನಮಗೆ ಅಪ್ ಟು 18th ಲೆವೆಲ್ ವರೆಗೂ ಕಂಪನಿ ಶೇರ್ ಮಾಡುತ್ತೆ. ಸೊ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಒಂದೊಂದು ಲೆವೆಲ್ನಲ್ಲಿ ಒಂದೊಂದು ಪರ್ಸೆಂಟ್ ಇದೆ. ಬೇಕಂದ್ರೆ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ಲಿಯರ್ ಆಗಿ ನೋಡಿ. ಸೊ ರೀಪರ್ಚೇಸ್ ಇನ್ಕಮ್ ಅನ್ನೋದು ಡೈರೆಕ್ಟ್ ಸ್ಪಾನ್ಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಒಂದು 10 ಮೆಂಬರ್ಸ್ ಇದ್ದಾರೆ ಅನ್ಕೊಳ್ಳಿ. ಆ 10 ಮೆಂಬರ್ಸ್ ಅವ್ರ ಮನೆಯಲ್ಲಿ ಬೇಕಾಗಿರುವಂತಹ ಗ್ರೋಸರಿ ಪ್ರಾಡಕ್ಟ್ಗಳು ಒಂದು 6000 ರುಪೀಸ್ ಪರ್ಚೇಸ್ ಮಾಡಿದರೆ ಅಂತ ಅನ್ಕೊಳ್ಳಿ. ಆ ಒಂದು 6000 ನಲ್ಲಿ 5% ಕಂಪನಿ ತೆಗೆದು ಪಕ್ಕಿಗಿಡುತ್ತೆ. 5% ಅಂದ್ರೆ 300 ರುಪೀಸ್. ಈ 300 ರುಪೀಸ್ ನಲ್ಲಿ 30% ಯಾರಾದ್ರೆ ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಸೆಲ್ಫ್ ರೀಪರ್ಚೇಸ್ ಇನ್ಕಮ್ ಕಳಗೆ 30% ಅವರಿಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂದ್ರೆ 300 ನಲ್ಲಿ 90 ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದನ್ನೇ ಸೆಲ್ಫ್ ರೀಪರ್ಚೇಸ್ ಇನ್ಕಮ್ ಅಂತ ಹೇಳ್ತಾರೆ. ಮಿಕ್ಕಿರ ಅಮೌಂಟ್ ಏನಾದ್ರೆ ಇರುತ್ತೋ ಅದು ಅಪ್ ಟು 18th ಲೆವೆಲ್ ತಕನ ಶೇರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 1:10 ರೇಷಿಯೋ ನಲ್ಲಿ ನಿಮ್ ಕೆಳಗಡೆ 10 ಜನ ಇದ್ದಾರೆ ಅನ್ಕೊಳ್ಳಿ. ಈ 10 ಮೆಂಬರ್ಸ್ ಲಿದ್ದ ನಿಮಗೆ 20% ಸಿಗುತ್ತೆ. ಅಂದ್ರೆ 60 ರುಪೀಸ್. 10 ಮೆಂಬರ್ಸ್ ಇಂಟು 60 ರುಪೀಸ್ ಹಾಕೊಂಡ್ರೆ ನಿಮಗೆ ಫಸ್ಟ್ ಲೆವೆಲ್ ಇದ್ದ 600 ರುಪೀಸ್ ಬರುತ್ತೆ. 1:10 ರೇಷಿಯೋ ನಲ್ಲಿ ಅದೇ ತರ ಟೀಮ್ ಡೂಪ್ಲಿಕೇಟ್ ಆಗ್ತಾ ಹೋದ್ರೆ ಸೆಕೆಂಡ್ ಲೆವೆಲ್ ನಲ್ಲಿ 100 ಮೆಂಬರ್ಸ್ ಇರ್ತಾರೆ. ಸೆಕೆಂಡ್ ಲೆವೆಲ್ ಇದ್ದ 15% ಬರುತ್ತೆ. ಅಂದ್ರೆ 45 ರುಪೀಸ್. 45 ರುಪೀಸ್ ಇಂಟು 100 ಮೆಂಬರ್ಸ್ ಅಂದ್ರೆ 4500 ರೂಪಾಯಿ ನಿಮ್ಗೆ ಸೆಕೆಂಡ್ ಲೆವೆಲ್ ಇನ್ಕಮ್ ಬರುತ್ತೆ. ಅದೇ ತರನೇ ಥರ್ಡ್ ಲೆವೆಲ್ ನಲ್ಲಿ ನೋಡ್ಕೊಂಡ್ರೆ ನಮ್ಮ ಒಂದು ಟೀಮ್ 1000 ಮೆಂಬರ್ಸ್ ಆಗ್ತಾರೆ. ಈ 1000 ಮೆಂಬರ್ಸ್ ಲಿದ್ದ ನಮಗೆ 10% ಸಿಗುತ್ತೆ. ಅಂದ್ರೆ 30 ರುಪೀಸ್. 1000 × 30 ರುಪೀಸ್ ಹಾಕೊಂಡ್ರು 30,000 ರೂಪಾಯಿ ನಮಗೆ ಥರ್ಡ್ ಲೆವೆಲ್ ಇದ್ದ ಬರುತ್ತೆ. ಅಂಡ್ ಫೈನಲ್ ಆಗಿ 5th ಲೆವೆಲ್ ನಲ್ಲಿ ನೋಡಿ. 5th ಲೆವೆಲ್ ನಲ್ಲಿ ನಮ್ಮ ಟೀಮ್ 1,00,000 ಟೀಮ್ ಮೆಂಬರ್ಸ್ ಇರ್ತಾರೆ. ಅಲ್ಲಿದ್ದ ನಮಗೆ 2.5% ಸಿಗುತ್ತೆ. ಅಂದ್ರೆ 7 ರೂಪಾಯಿದ 5 ಪೈಸಾ. 7 ರೂಪಾಯಿದ 5 ಪೈಸಾ ಇಂಟು 1,00,000 ಟೀಮ್ ಮೆಂಬರ್ಸ್ ಹಾಕೊಂಡ್ರೆ ನಮಗೆ ಬರ ಇನ್ಕಮ್ 7,50,000 ರೂಪಾಯಿ. ಸೊ ಈ ತರ ಬೇಸಿಕ್ ಆಗಿ ಒಂದು ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನಾನು ಇನ್ನೂ ಕ್ಲಿಯರ್ ಆಗಿ ನಿಮಗೆ ಇನ್ನೂ ಈಸಿ ಆಗಿ ಅರ್ಥ ಆಗಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನಿಮ್ಮ ಟೀಮ್ ಅಟ್ಲೀಸ್ಟ್ 1:2 ರೇಷಿಯೋ ನಲ್ಲಿ ಡೆವಲಪ್ ಆದ್ರೂ 18th ಲೆವೆಲ್ ನಲ್ಲಿ ಹೋಗಷ್ಟರೊಳಗೆ ನಿಮ್ಮ ಒಂದು ಟೀಮ್ 5,24,288 ಟೀಮ್ ಮೆಂಬರ್ಸ್ ಇರುತ್ತಾರೆ. ಇವರು ತಿಂಗಳ ತಿಂಗಳ 6,000 ಪ್ರಾಡಕ್ಟ್ ಪರ್ಚೇಸ್ ಮಾಡೋದು ಅವಸರ ಇಲ್ಲ. ಅಟ್ಲೀಸ್ಟ್ 100 ರೂಪಾಯಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿದ್ರು ಟೋಟಲ್ ಮಂತ್ ಟರ್ನ್ ಓವರ್ ಬಂದ್ಬಿಟ್ಟು 52,42,80,800 ರೂಪಾಯಿ ಆಗುತ್ತೆ. ಅದರಲ್ಲಿದ್ದ 0.5% ಕ್ಯಾಲ್ಕುಲೇಟ್ ಆದ್ರೂ ನಿಮಗೆ ಬರ ಇನ್ಕಮ್ 26,00,000 ರೂಪಾಯಿ ನಿಮಗೆ ಎವ್ರಿ ಮಂತ್ ಬರುತ್ತೆ. ನೋಡಿ, ಎಂಥ ಒಂದು ಬ್ರ್ಯಾಂಡ್ ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು 20 ವರ್ಷದಿಂದ 30 ವರ್ಷದಿಂದ ಏನಾದ್ರೆ ಬ್ರ್ಯಾಂಡ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರೋ ಅವೇ ಪ್ರಾಡಕ್ಟ್ ಗಳನ್ನ ನಮ್ಮ ಹೈರಿಚ್ ಆನ್ಲೈನ್ ಶಾಪಿನಲ್ಲಿ ನೀವು ಪರ್ಚೇಸ್ ಮಾಡ್ತಾ ಹೋದ್ರೆ ಬರ ಒಂದು ರೀಪರ್ಚೇಸ್ ಇನ್ಕಮ್ ಎಷ್ಟಿದೆ ನೋಡಿ. ಅಂಡ್ ಅಷ್ಟೇ ಅಲ್ಲ, ರೀಪರ್ಚೇಸ್ ಇನ್ಕಮ್ ನಲ್ಲಿ ನಮಗೆ ಎಂತ ಒಂದು ಕ್ಯಾಪ್ ಇಲ್ಲ. ದಿವಸಕ್ಕೆ 5,000 ರೂಪಾಯಿ, 2,000 ರೂಪಾಯಿ ಅಂತ ಎಂತ ಒಂದು ಕ್ಯಾಪಿಂಗ್ ಇಲ್ಲ. ಅನ್ಲಿಮಿಟೆಡ್ ಆಗಿ ನೀವು ಇಲ್ಲಿ ಅರ್ನ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೋ PVBV ಮ್ಯಾಚಿಂಗ್, ನೋ ಪೇರ್ ಮ್ಯಾಚಿಂಗ್. ನಿಮಗೆ ಏನು ಮ್ಯಾಚಿಂಗ್ ಆಗ್ತಿದ್ರು ನೀವು ಇಲ್ಲಿ ಇನ್ಕಮ್ ನ ತಗಬಹುದು. ಅಂಡ್ ಇನ್ನ ಒಂದು ಪಾಯಿಂಟ್, ನೀವು ಇಲ್ಲಿ ಅನ್ಲಿಮಿಟೆಡ್ ಆಗಿ ಡೈರೆಕ್ಟ್ ಸ್ಪಾನ್ಸರ್ ಎಷ್ಟು ಜನ ಆದ್ರೂ ನೀವು ಹಾಕಬಹುದು. ಅಂಡ್ ಫೈನಲಿ ಅನ್ಲಿಮಿಟೆಡ್ ಇನ್ಕಮ್. ಸೊ ನೀವು ಇಲ್ಲಿ ಎಂತ ಒಂದು ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಆಗಿ ಸಮ್ ಕ್ರೋರ್ಸ್ ನಲ್ಲಿ ಕೂಡ ನೀವು ರೀಪರ್ಚೇಸ್ ಇನ್ಕಮ್ ಗಳಿಸಬಹುದು. ನೋಡಿ ಲೀಡರ್ಗಳು, ಎಂತ ಒಂದು ಪ್ಲಾನ್ ಇದೋ, ಅದ್ಭುತವಾಗಿ ಇದೆ. ಇಂತ ಒಂದು ಬಿಸ್ನೆಸ್ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಲ್ಲಿ ನಮ್ಮ ಒಂದು ಜೀವನ ಬದಲಾಗಲ್ಲ, ಆದ್ರೆ ಅದೇ ಒಂದು ಸೆಕೆಂಡ್ ನಲ್ಲಿ ತಗ ಡಿಸಿಷನ್ ನಮ್ಮ ಒಂದು ಲೈಫ್ ನ ಬದಲಾವಣೆ ಮಾಡುತ್ತೆ.